ನ್ಯೂಸ್ ನೈನ್ ಟುಡೆಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಅರೆರೆ, ಇದೇನಿದು? ಇವನಿಗೆ ಎಲ್ಲೂ ಶೌಚಾಲಯ ಸಿಗ್ಲಿಲ್ವಾ? ಅಥವಾ ಇವನೇನಾದರೂ ಮಾನಸಿಕ ಅಸ್ವಸ್ಥನ? ಅಥವಾ ಏನಾದರೂ ಇವನು ಗಾಂಜಾ ಅಥವಾ ಡ್ರಗ್ಸ್ ಏನಾದರೂ ತಗೊಂಡು ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಾ ಇದ್ದಾನ ಅಂತ ಹೇಳ್ಕೊಂಡು ನಾವು ಅವನ್ನ ನೋಡೋ ಹೊತ್ತಿಗೆ ಎಲ್ರಿಗೂ ಗೊತ್ತಾದಂತಹ ವಿಚಾರ ಏನು ಗೊತ್ತಾ? ಇವನು ಸಾಮಾನ್ಯದವನಲ್ಲ, ಇವನು BJP ಯೂತ್ ಲೀಡರ್ ಪ್ರವೀಶ್ ಶುಕ್ಲಾ ಅಂತ ಹೇಳ್ಕೊಂಡು ಏನು ಮಧ್ಯಪ್ರದೇಶ ಇದೆ ಈತ BJP ಯೂತ್ ಲೀಡರ್ ಪ್ರವೀಶ್ ಶುಕ್ಲಾ. ದಲಿತ ಯುವಕನ ಮೇಲೆ BJP ಯುವ ಮೋರ್ಚಾದ ಅಧ್ಯಕ್ಷನಾಗಿರುವಂತಹ ಯಾರು ಇವನಿದ್ದಾನೆ ಪ್ರವೀಶ್ ಶುಕ್ಲಾ ಎಂಬಾತನು ಯಾವ ಮತ್ತಿನಲ್ಲಿದ್ನೋ ಏನೋ ಗೊತ್ತಿಲ್ಲ, ಆತನ ಮೇಲೆ, ಆ ದಲಿತ ಯುವಕನ ಮೇಲೆ ಏಕಾಏಕಿಯಾಗಿ ಮೂತ್ರ ವಿಸರ್ಜನೆ ಮಾಡಿರುವಂಥದ್ದು BJP ಅವರೇ, ಅಥವಾ ಏನು ಮಧ್ಯಪ್ರದೇಶದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಯೋಗಿ ಆದಿತ್ಯನಾಥ್ ಅವರೇ. ಒಮ್ಮೆ ನಿಮ್ಮ BJP ಎಲ್ಲ ನಾಯಕರನ್ನು ಅಥವಾ ಎಲ್ಲ ಯುವಕರನ್ನು ಕೂರಿಸ್ಕೊಳ್ಳಿ ಸರ್, ಕೂರಿಸ್ಕೊಂಡು ವಿಚಾರ ಮಾಡಿ ಏನು ಆಗ್ತಿದೆ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಜಾತಿ 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 ರಾಜಕಾರಣ ಮಾಡ್ತಾ ಇದ್ದೀರಾ ಹಾಗಾದರೆ? ಈಗ ನಿಮ್ಮದೇ BJP ಪಕ್ಷದ ಯುವ ನಾಯಕ ಅಂತ ಕರೆಸ್ಕೊಳ್ತಾ ಇರುವಂತಹ ಏನಿ ಪ್ರವೀಶ್ ಶುಕ್ಲಾ ಇದ್ದಾನೆ, ಈತ ಒಬ್ಬ ದಲಿತ ಯುವಕನ ಮೇಲೆ ಮೂತ್ರ ವಿಸರ್ಜನೆ ಮಾಡಿರುವುದು ಎಷ್ಟು ಮಟ್ಟಕ್ಕೆ ಸರಿ ಇರ್ಬೋದು ಹೇಳಿ? ಇದೇ ವಿಚಾರವಾಗಿ ಒಂದು FIR ದಾಖಲಾಗಿರುವಂಥದ್ದು. IPC ಸೆಕ್ಷನ್ 294 ಮತ್ತು 504, ಅದಷ್ಟೇ ಅಲ್ಲದೆ SC/ST ಆಕ್ಟ್ ಕೆಳಗೆ ಪೊಲೀಸರು ಈತನ ವಿರುದ್ಧ ಈಗಾಗಲೇ FIR ದಾಖಲು ಮಾಡಿದ್ದಾರೆ. SC/ST ಕಾಯ್ದೆ ಕೆಳಗೆ ಬರುವಂತಹ 294 ಮತ್ತು 504 IPC ಸೆಕ್ಷನ್ ಅಡಿಯಲ್ಲಿ ಈತನಿಗೆ ಈಗಾಗಲೇ ಕೇಸ್ ಜಡ್ದಿರುವಂಥದ್ದು. ಇಷ್ಟು ದಿನ ಅವರು ರಾಜಕಾರಣ ಮಾಡ್ತಾರೆ, ಇವರು ರಾಜಕಾರಣ ಮಾಡ್ತಾರೆ, ಜಾತಿ ಹೆಸರು ಹೇಳ್ಕೊಂಡು ಅಂತ ಏನು BJP ಹೇಳ್ತಾ ಇದ್ರು. ನಿಮ್ಮ ಪಕ್ಷದಲ್ಲೇ ಇರುವಂತಹ ಒಬ್ಬ ಯುವ ನಾಯಕನ್ನ ನೋಡಿ ಸ್ವಾಮಿ, ಏನು ರಂಪ ರಾಮಾಯಣ ಮಾಡಿದ್ದಾನೆ ಅಥವಾ ಎಂತ ಹೊಲಸು ಕೆಲಸ ಮಾಡಿದ್ದಾನೆ ಅಂತ ಹೇಳ್ಕೊಂಡು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.